ಕಾಟನ್ ಶಾರ್ಟ್ಸ್ ಮತ್ತು ಟೀ-ಶರ್ಟ್ ಬೇಸಿಗೆ ಕಾಲದಲ್ಲಿ ಉತ್ತಮವಾದ ಆಯ್ಕೆ. ಇದು ನಿಮ್ಮ ಮಗುವಿನ ಚರ್ಮಕ್ಕೆ ಮೃದುವಾದದ್ದು ಹಾಗೂ ಇದು ಅವರನ್ನು ಆರಾಮವಾಗಿ ಆಟವಾಡಲು ಅನುಕೂಲವಾಗಿಟ್ಟು ಮಕ್ಕಳನ್ನು ಖುಷಿಯಾಗಿಡುತ್ತದೆ. ನೀವು ನಿಮ್ಮ ಮಗುವಿಗೆ ಸ್ಟೈಲಿಶ್ ಶಾರ್ಟ್ಸ್ ಅನ್ನು ಹೊಲಿಯಲು ಇಚ್ಛಿಸುವಿರಾದರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನೀವು ಪೀಸಸ್ ಅನ್ನು ಶಾರ್ಟ್ಸ್ ಟೆಂಪ್ಲೇಟ್ ಸಹಾಯದಿಂದ ಕಟ್ ಮಾಡುವುದು, ಕ್ರಾಚ್ ಏರಿಯಾವನ್ನು ಹೊಲೆಯುವುದು, ಇನ್ನರ್ ಮತ್ತು ಸೈಡ್ ಸೀಮ್ ಅನ್ನು ಹೊಲೆಯುವುದು, ವೇಸ್ಟ್ ಬ್ಯಾಂಡ್ ಅನ್ನು ಹೊಲೆಯುವುದು, ಎಲಾಸ್ಟಿಕ್ ಅನ್ನು ಹಾಕುವುದು ಮತ್ತು ಅಂಚನ್ನು ಹೆಮ್ ಮಾಡುವುದನ್ನು ಕಲಿಯುವಿರಿ. ಬೇಕಾಗಿರುವ ವಸ್ತುಗಳು: 45 ಇಂಚು ಅಗಲವಿರುವ 1 ಮೀಟರ್ ಮೃದುವಾದ ಕಾಟನ್ ಬಟ್ಟೆ. www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಸೀರ್ ಶಾರ್ಟ್ಸ್ ನ ಟೆಂಪ್ಲೇಟ್ ಮತ್ತು ಸ್ಕೇಲ್, 1 ಇಂಚು ಬ್ರಾಡ್ ಎಲಾಸ್ಟಿಕ್, ಫ್ಯಾನ್ಸಿ ಬಟನ್, ಮ್ಯಾಚಿಂಗ್ ದಾರ, ವಾಟರ್ ಎರೇಸಬಲ್ ಮಾರ್ಕರ್, ಕತ್ತರಿ ಮತ್ತು ಪಿನ್ನುಗಳು. ಹಂತ 1, ಟೆಂಪ್ಲೇಟ್ ಮಾರ್ಕಿಂಗ್ ಮತ್ತು ಕಟ್ಟಿಂಗ್. ನಿಮಗಿಷ್ಟವಾದ ಗಾಢ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಬಟ್ಟೆಯನ್ನು ಇಲ್ಲಿ ತೋರಿಸಿರುವಂತೆ ಉದ್ದವಾಗಿ ಮಡಚಿ ಪ್ರಿಂಟ್ ಇಲ್ಲದಿರುವ ಕಡೆ ನಿಮ್ಮನ್ನು ನೋಡುವಂತಿರಬೇಕು. www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲಿಡಿ. ನಾವು ಹಿಂಭಾಗದ ಟೆಂಪ್ಲೇಟ್ ನಿಂದ ಪ್ರಾರಂಭಿಸಿ ಬೀಡೆಡ್ ಪಿನ್ ಸಹಾಯದಿಂದ ಪಿನ್ ಮಾಡಿ. ನಂತರ ಮುಂಭಾಗದ ಟೆಂಪ್ಲೇಟ್ ಅನ್ನು ಇಟ್ಟು ಅದನ್ನು ಸರಿಯಾಗಿ ಪಿನ್ ಮಾಡಬೇಕು. ಇದಾದ ನಂತರ ನಾವು 2 ಟೆಂಪ್ಲೇಟ್ ಅನ್ನು ಮಾರ್ಕಿಂಗ್ ಪಿನ್ ಸಹಾಯದಿಂದ ಟ್ರೇಸ್ ಮಾಡಬೇಕು. ಟ್ರೇಸ್ ಮಾಡಿದ ನಂತರ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಟ್ರೇಸ್ ಮಾಡಿರುವುದರ ಮೇಲೆ ಕತ್ತರಿಸಿ. ಹುಷಾರಾಗಿ 2 ಪೀಸಸ್ ಅನ್ನು ಕತ್ತರಿಸಿ ಅದನ್ನು ಒಂದರ ಪಕ್ಕದಲ್ಲಿ ಇನ್ನೊಂದು ಇಡಬೇಕು. ನಿಮ್ಮ ಹತ್ತಿರ 4 ಪೀಸಸ್ ಇರಬೇಕು. ಹಂತ 2, ಕ್ರಾಚ್ ಏರಿಯಾವನ್ನು ಹೊಲೆಯುವುದು. ಈಗ ನಾವು ಕ್ರಾಚ್ ಏರಿಯಾವನ್ನು ಹೊಲೆದು ಅದನ್ನು ಒಂದಾಗಿ ಸೇರಿಸೋಣ. ಬಟ್ಟೆಯನ್ನು ಉಷಾ ಜನೋಮಿ ವಂಡರ್ ಸ್ಟಿಚ್ ಸೀವಿಂಗ್ ಮಿಷಿನ್ ಹತ್ತಿರ ತೆಗೆದುಕೊಂಡು ಹೋಗಿ ಈಗ ಪ್ರೆಸ್ಸರ್ ಫುಟ್ಗೆ ಬಟ್ಟೆಯನ್ನು ಅಲೈನ್ ಮಾಡಿ. ಸ್ಟಿಚ್ ಸೆಲೆಕ್ಟರ್ ಡಯಲ್ ಅನ್ನು ಎಗೆ ಮತ್ತು ಹೊಲಿಗೆಯ ಉದ್ದವನ್ನು 2.5 ಇಟ್ಟು ಹೊಲೆಯಲು ಪ್ರಾರಂಭಿಸಿ. ಸ್ವಲ್ಪ ಹೊತ್ತು ಹೊಲೆದ ನಂತರ ಹೊಲಿಗೆಯನ್ನು ಭದ್ರಗೊಳಿಸಲು ರಿವರ್ಸ್ ಹೊಲಿಗೆಯನ್ನು ಹಾಕಿ. ಹಾಗೆ ಹೊಲೆಯುತ್ತಾ ಕೊನೆಯನ್ನು ತಲುಪುವವರೆಗೂ ಹೊಲೆಯಿರಿ. ದಾರವನ್ನು ಕತ್ತರಿಸಿ ಮತ್ತು ಹಿಂಬದಿಯ ಬಟ್ಟೆಗೆ ಕ್ರಾಚ್ ಅನ್ನು ಹೊಲೆಯಿರಿ. ಶುರುವಿನಲ್ಲಿ ಮತ್ತು ಅಂತ್ಯದಲ್ಲಿ ರಿವರ್ಸ್ ಹೊಲಿಗೆಯನ್ನು ಹಾಕಲು ಮರೆಯಬೇಡಿ. ಹಂತ 3, ಸೈಡ್ ಮತ್ತು ಇನ್ನರ್ ಸೀಮ್ ಅನ್ನು ಎರಡು ಬದಿಯನ್ನು ಸೇರಿಸಿ ಹೊಲೆಯುವುದು. ನೀವು ಹೊಲೆದಿರುವ ಪೀಸುಗಳು ನೋಡಲು ಹೀಗೆ ಕಾಣಬೇಕು. ಈಗ ಮುಂಭಾಗವನ್ನು ಹಿಂಭಾಗದ ಮೇಲಿಡಿ. ಬಲಭಾಗ ಬಲಭಾಗವನ್ನು ನೋಡುವಂತಿರಬೇಕು. ಈಗ ಸೈಡ್ ಮತ್ತು ಇನ್ನರ್ ಸೀಮ್ ಅನ್ನು ಹೊಲೆಯೋಣ. ಇಲ್ಲಿ ತೋರಿಸಿರುವಂತೆ ಇನ್ನರ್ ಸೀಮ್ ಅನ್ನು ಪಿನ್ ಮಾಡಿ. ಇದು ಮುಗಿದ ನಂತರ ಇನ್ನರ್ ಸೀಮ್ ಅನ್ನು ಹೊಲೆಯಿರಿ. ಮತ್ತು ಹೊಲೆಯುವಾಗ ಪಿನ್ನುಗಳನ್ನು ತೆಗೆಯಿರಿ.
ಇದು ಮುಗಿದ ಮೇಲೆ ದಾರವನ್ನು ಕತ್ತರಿಸಿ ಮತ್ತು ಸೈಡ್ ಸೀಮ್ಗೆ ಮುಂದುವರೆಯಿರಿ. ಅಂತ್ಯವನ್ನು ತಲುಪುವವರೆಗೂ ಹೊಲೆಯುತ್ತಾ ಹೋಗಿ. ಆನಂತರ ಇನ್ನೊಂದು ಕಡೆಯನ್ನು ಹೊಲೆಯಲು ಪ್ರಾರಂಭಿಸಿ. ಹೊಲೆಯುತ್ತಾ ಹೋಗಿ. ನಂತರ ನಮ್ಮ ಪಟ್ಟಿಯಲ್ಲಿ ಜಿಗ್ಜಾಗ್ ಹೊಲಿಗೆಯನ್ನು ಹಾಕಿ ಫ್ರೇಡ್ ಎಡ್ಜಸ್ ಅನ್ನು ತಡೆಯುವುದು ಮತ್ತು ಸೀಮ್ಸ್ ಅನ್ನು ನೀಟಾಗಿ ಫಿನಿಶ್ ಮಾಡುವುದು. ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು ಸಿಗೆ ಇಟ್ಟು ಹೊಲಿಗೆಯ ಉದ್ದವನ್ನು 1.5 ಗೆ ಸೆಟ್ ಮಾಡಿ ಸೈಡ್ ಮತ್ತು ಇನ್ನರ್ ಸೀಮ್ ಅನ್ನು ಹೊಲೆಯಲು ಪ್ರಾರಂಭಿಸಿ. ಇದು ನಿಮಗೆ ಪುನರಾವರ್ತನೆ ಅನಿಸಬಹುದು, ಆದರೆ ಇದು ತುಂಬಾ ಮುಖ್ಯವಾದ ಹಂತ. ಹಂತ 4, ವೇಸ್ಟ್ ಲೈನ್ ಅನ್ನು ತಯಾರಿಸಿ ಬಾಟಮ್ ಅನ್ನು ಹೆಮ್ ಮಾಡುವುದು. ಶಾರ್ಟ್ಸ್ ಅನ್ನು ಒಳಗಿಂದ ಹೊರಗೆ ತಿರುಗಿಸಿ ವೇಸ್ಟ್ ಲೈನ್ ಅನ್ನು 1/2 ಇಂಚು ಮಡಚಿ ಮತ್ತು ಅದನ್ನು ಐರನ್ ಮಾಡಿ. ಮತ್ತೆ ಅದನ್ನು 1 ಅಥವಾ 1.5 ಇಂಚು ಮಡಿಚಿ ಮತ್ತೆ ಐರನ್ ಮಾಡಿ. ಇದು ಮಡಿಕೆಯನ್ನು ಜಾಗದಲ್ಲಿಡಲು ಸಹಾಯವಾಗುತ್ತದೆ ಹಾಗೂ ಹೊಲೆಯಲು ಸುಲಭವಾಗುತ್ತದೆ. ಪೂರ್ತಿ ವೇಸ್ಟ್ ಲೈನ್ಗೆ ಹೀಗೆ ಮಾಡಿ. ಇದೇ ವಿಧಾನವನ್ನು ನಾವು ಕಾಲಿನ ಭಾಗದ ಹೆಮ್ ಲೈನ್ಗೂ ಪುನರಾವರ್ತಿಸಬೇಕು. 1/2 ಇಂಚು ಮಡಿಚಿ ಅದರ ಮೇಲೆ ಐರನ್ ಮಾಡಬೇಕು. ನಂತರ ಅದನ್ನು ಮತ್ತೆ 1 ಅಥವಾ 1.5 ಇಂಚು ಮಡಚಿ ಐರನ್ ಮಾಡಿ. ಇದನ್ನು 2 ಕಾಲಿನ ಭಾಗಕ್ಕೆ ಮಾಡಿ. ಇದಾದ ನಂತರ ಬಟ್ಟೆಯನ್ನು ಮೆಷಿನಿನ ಹತ್ತಿರ ತೆಗೆದುಕೊಂಡು ಹೋಗಿ ಪ್ಯಾಟರ್ನ್ ಸೆಲೆಕ್ಟರ್ ಡಯಲ್ ಅನ್ನು ಎಗೆ ಇಟ್ಟು ನೇರ ಹೊಲಿಗೆಗೆ ಮತ್ತು ಹೊಲಿಗೆಯ ಉದ್ದ 2.5 ಗೆ ಇಟ್ಟು ವೇಸ್ಟ್ ಲೈನಿನಿಂದ ಮಡಿಚಿರುವುದರ ಮೇಲೆ ಹೊಲೆಯುತ್ತಾ ಹೋಗಿ. ಎರಡು ಕಡೆಯ ಸೀಮ್ಗಳಲ್ಲಿ 2 ಇಂಚ್ ಅಂತರವಿರಲಿ. ಕಾಲಿನ ಭಾಗದ ಹೆಮ್ಮಿಗೆ ಮುಂದುವರೆಯೋಣ. ಈಗ ಮಡಿಚಿರುವುದರ ಮೇಲೆ ಹೊಲೆಯಿರಿ. ಸಬ್ಬಾಶ್, ನೀವು ನೋಡಬಹುದು ನಾವೀಗ 1/4 ಭಾಗ ಮುಗಿಸಿದ್ದೇವೆ. ಹಂತ 5, ಎಲಾಸ್ಟಿಕ್ ಅನ್ನು ಹಾಕುವುದು ಮತ್ತು ವೇಸ್ಟ್ ಲೈನ್ ಅನ್ನು ಹೊಲೆಯುವುದು. ಈಗ ಎಲಾಸ್ಟಿಕ್ ಬ್ಯಾಂಡ್ ಅನ್ನು ತೆಗೆದು 4 ರಿಂದ 9 ವರ್ಷದ ಮಕ್ಕಳಿಗೆ 10 ಇಂಚು ಅಳತೆ ಮಾಡಿ ಮತ್ತು 10 ರಿಂದ 14 ವರ್ಷದ ಮಕ್ಕಳಿಗೆ
12 ಇಂಚು ಅಳತೆ ಮಾಡಿ ಅದನ್ನು ಕತ್ತರಿಸಿ. ಸೇಫ್ಟಿ ಪಿನ್ ಅನ್ನು ತೆಗೆದುಕೊಂಡು ಅದನ್ನು ಒಂದು ಅಂಚಿನಲ್ಲಿ ಪಿನ್ ಮಾಡಿ. ಇದು ಎಲಾಸ್ಟಿಕ್ ಅನ್ನು ಭದ್ರವಾಗಿ ಇರಿಸಲು ಸಹಾಯವಾಗುತ್ತದೆ. ಎಲಾಸ್ಟಿಕ್ ಅನ್ನು ಹಿಂಭಾಗದಲ್ಲಿ ಹಾಕಲಾಗುತ್ತದೆ. ಇದು ನಮ್ಮ ಹಿಂಭಾಗ. ಎರಡು ಇಂಚು ಅಂತರದಲ್ಲಿ ಎಲಾಸ್ಟಿಕ್ ಅನ್ನು ವೇಸ್ಟ್ ಬ್ಯಾಂಡ್ನ ಒಳಗೆ ಹಾಕಬೇಕು. ಹೀಗೆ ಮಾಡುವಾಗ ಅನ್ಪಿನ್ ಮಾಡಿರುವ ಭಾಗ ಸೈಡ್ ಸೀಮ್ನ ಮೇಲಿದೆಯೇ ಎಂದು ಖಾತ್ರಿಪಡಿಸಿಕೊಳ್ಳಿ. ಇದನ್ನ ಸರಿಯಾದ ಜಾಗದಲ್ಲಿ ಹೊಲೆಯುತ್ತಾ ಲಾಕ್ ಮಾಡಬೇಕು. ರಿವರ್ಸ್ ಹೊಲಿಗೆಯನ್ನು ಶುರುವಿನಲ್ಲಿ ಮತ್ತು ಅಂತ್ಯದಲ್ಲಿ ಹಾಕಲು ನೆನಪಿನಲ್ಲಿಟ್ಟುಕೊಳ್ಳಿ. ದಾರವನ್ನು ಕತ್ತರಿಸಿ ಮತ್ತು ಎಲಾಸ್ಟಿಕ್ ಅನ್ನು ವೇಸ್ಟ್ ಬ್ಯಾಂಡ್ನಲ್ಲಿ ಅಡ್ಜಸ್ಟ್ ಮಾಡಿ. ಇನ್ನೊಂದು ಗ್ಯಾಪ್ನಲ್ಲಿ 2 ಇಂಚಲ್ಲಿ ಎಳೆಯಿರಿ. ಸೇಫ್ಟಿ ಪಿನ್ ಅನ್ನು ತೆಗೆದು ವೇಸ್ಟ್ ಬ್ಯಾಂಡ್ನಲ್ಲಿ ಮತ್ತೆ ಹಾಕಿ ಎಲಾಸ್ಟಿಕ್ನ ತುದಿಯು ಸೈಡ್ ಸೀಮ್ನಲ್ಲಿ ಬರುವಂತೆ ಹಾಕಿ. ಈಗ ಮೊದಲಿನಂತೆ ಹೊಲೆಯಲು ಪ್ರಾರಂಭಿಸಿ. ಇದು ಮುಗಿದ ನಂತರ 2 ಇಂಚ್ ಗ್ಯಾಪ್ ಅನ್ನು ಮುಚ್ಚಲು ಅದರ ಮೇಲೆ ಹೊಲೆಯಿರಿ. ಇನ್ನೊಂದು ಕಡೆನೂ ಇದೇ ವಿಧಾನವನ್ನು ಪುನರಾವರ್ತಿಸಿ. ಹಂತ 6, ಬಟನ್ ಅನ್ನು ಹೊಲೆಯುವುದು. ಕೊನೆಯ ಹಂತಕ್ಕೆ ಶಾರ್ಟ್ಸ್ ಅನ್ನು ನಿಮ್ಮಿಷ್ಟದಂತೆ ಅಲಂಕರಿಸಿ. ನಾವು ಕೆಲವು ಮೆಷಿನ್ ಬಟನ್ ಅನ್ನು ಬಳಸಿದ್ದೇವೆ. www.ushasiv.com ಹೋಗಿ ಬಟನ್ ಅನ್ನು ಹೇಗೆ ಹೊಲೆಯಬೇಕು ಮತ್ತು ಹೇಗೆ ಅಲಂಕರಿಸಬಹುದು ಎಂದು ವಿವರಣೆಯನ್ನು ಪಡೆಯಬಹುದು. ಇದು ತುಂಬಾ ಮುದ್ದಾಗಿ ಮತ್ತು ಸ್ಟೈಲಿಶ್ ಆಗಿ ಕಾಣ್ತಿದೆ ಅಲ್ವಾ? ನಿಮ್ಮ ಸ್ನೇಹಿತರು ಮತ್ತು ಇತರ ಪೋಷಕರು ನಿಮ್ಮ ಮಗುವಿನ ಸ್ಟೈಲ್ ಅನ್ನು ನೋಡಿ ಮೆಚ್ಚಿಕೊಳ್ಳುತ್ತಾರೆ. ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಏನು ಅನಿಸುತ್ತಿದೆ ಎಂದು ನಮಗೆ ತಿಳಿಸಿ.